ಆಕಾಶವಾಣಿ ಮೈಸೂರು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಹಣ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಗೃಹ ವೃಕ್ಷಾತ್ಮಕ ಸಿದ್ಧಿ ಬಹಳ ಕುತೂಹಲಕಾರಿ ವಿಷಯವೇನೆಂದರೆ ಆಧುನಿಕರು ಈಗೀಗ ಅಂದುಕೊಂಡಂತೆ ಅಭಿವೃದ್ಧಿ ಎಂದರೆ ಪೇಟೆ ಕಾರ್ಖಾನೆ ರಸ್ತೆ ವಾಹನ ಸಲಕೆರಳೆಗಳನ್ನು ವಿಸ್ತರಿಸುವುದಲ್ಲ ಬದಲಾಗಿ ಇರುವಲ್ಲೇ ಇದ್ದು ಅಲ್ಲಿ ಇರುವುದರಲ್ಲಿ ಸುಖಿಸುವುದೇ ಆಗಿದೆ ಇದನ್ನು ನಮ್ಮ ಪೂರ್ವಿಕರು ಗೃಹ ವೃಕ್ಷಾತ್ಮಕ ಎಂದು ಕರೆದರು ಬಾಲಭಾಷೆ ನಮ್ಮ ಮೊಮ್ಮಗನಿಗೆ ಮನೆ ಕಟ್ಟುವ ಆಸೆಯಾಯಿತು ಒಂದಷ್ಟು ಗೊಬ್ಬರ ಮರದ ಗ್ಲೈರಿಸಿಡಿಯ ಕಡ್ಡಿಗಳನ್ನು ಕತ್ತರಿಸಿ ತಂದ ಸುತ್ತಲಿದಾರವನ್ನು ಬಳಸಿ ಅಡ್ಡ ಉದ್ದ ಕಟ್ಟಲು ಎಷ್ಟು ಪ್ರಯತ್ನಿಸಿದರೂ ಅದು ನಿಲ್ಲಲೇ ಇಲ್ಲ ಆಗ ಅವನಿಗೆ ನಾಲ್ಕಡಿ ಅಂತರದಲ್ಲಿ ನಾಲ್ಕು ಮೂಲೆಗಳಲ್ಲಿ ಒಂದಡಿ ಆಳದ ಗುಂಡಿ ಹೊಡೆದುಕೊಟ್ಟೆ ಮಣ್ಣಿನ ಅವಲಂಬನೆಯಲ್ಲಿ ನಾಲ್ಕು ಕಂಬಗಳನ್ನು ನೆಟ್ಟು ಅದಕ್ಕೆ ಉದ್ದ ಅಡ್ಡ ಕಡ್ಡಿ ಕಟ್ಟಿ ಅಡಿಕೆಯ ಗರಿಯ ಮಾಡು ಮಾಡುವುದು ಆ ಪುಟ್ಟ ಕೈಗಳಿಗೂ ಸಾಧ್ಯವಾಯಿತು ನಾನಿನ್ನೂ ಕೃಷಿ ಜೀವನ ಪ್ರಾರಂಭ ಮಾಡಿದ ಹೊಸತು ಕೈಯಲ್ಲಿ ಕಾಸಿಲ್ಲದ ದಿನಗಳವು ಕೊಬ್ಬರಿಗೂಡು ಮಾಡಬೇಕಾಗಿತ್ತು ಆಗ ನನ್ನ ಅವಲಂಬನೆಗೆ ಬಂದದ್ದು ಇದೇ ಮಣ್ಣು ಎರಡಡಿ ಗುಂಡಿಯಲ್ಲಿ ಸುರಾಯಿ ಕಂಬಗಳಿಗೆ ಗೆದ್ದಲು ಹತ್ತದಂತೆ ವೇಸ್ಟ್ ಆಯಿಲ್ ಹಚ್ಚಿ ನಿಲ್ಲಿಸಿದೆ ಸುತ್ತ ಕಾಂಕ್ರೀಟ್ ಹಾಕಿದ್ದೆ ನನ್ನ ಶಕ್ತಿ ಯುಕ್ತಿ ಸಾಮರ್ಥ್ಯದ ಮಿತಿಯಲ್ಲಿ ಉದ್ದೇಶ ಫಲಿಸಿದೆ ನನ್ನದಾಗಲಿ ಮೊಮ್ಮಗನದಾಗಲಿ ಬಾಲಿಶ ಭಾಷೆ ಆದರೆ ಅದೆಷ್ಟು ಭಾಷಾ ವಿಜ್ಞಾನ ತಂತ್ರಜ್ಞಾನ ತಜ್ಞರಾದರೂ ಮಣ್ಣಿನ ಭಾಷೆಗೆ ಬೆಲೆ ಕೊಡಲೇಬೇಕಾಗುತ್ತದೆ ಕಟ್ಟಡ ಏರಿಸಬೇಕಾದರೆ ಮಣ್ಣಿನ ಅಡಿಯ ಪಂಚಾಂಗವನ್ನು ಮೊದಲೇ ನಿರ್ಧರಿಸಬೇಕಾಗುತ್ತದೆ ನಮ್ಮ ಜೀವನವಾಗಲಿ ಭವನವಾಗಲಿ ಮಣ್ಣಿನ ಆಧಾರವಿಲ್ಲದೆ ಅಸಂಭವವಿದೆ ಇಷ್ಟು ತಿಳಿದ ಮೇಲೆ ಈಗ ನಾವು ಮಣ್ಣಿನ ಆಧಾರದಲ್ಲಿ ಬೆಳೆಯುವ ಯಾವುದೇ ಮರಗಿಡಗಳನ್ನು ಗಮನಿಸಿದಾಗ ರೋಮಾಂಚನವಾಗುತ್ತದೆ ಅದೆಂಥ ದೈವಿ ಸಾಮರ್ಥ್ಯ ಅದಕ್ಕೆ ನಮ್ಮ ಮನೆಗಾದರೂ ಪಂಚಾಂಗವನ್ನು ಮೊದಲು ನಿರ್ಧರಿಸಬೇಕು ಆಮೇಲೆ ಮರ ತನ್ನ ಪಂಚಾಂಗವನ್ನು ಹಂತ ಹಂತವಾಗಿ ಮೇಲೆ ಮೇಲೆ ಏರಿದ ಹಾಗೆ ಕೆಳ ಕೆಳಗೆ ಇಳಿಸಿಕೊಳ್ಳುತ್ತದೆ ಇದು ಅಭಿವೃದ್ಧಿ ಎಂಬ ಅರ್ಥಸಿದ್ಧಿಯನ್ನು ಪಡೆಯುತ್ತದೆ ಹಾಗಾಗಿ ನಾವಾದರೂ ಅಭಿವೃದ್ಧಿಯಾಗುವುದೆಂದರೆ ಇದ್ದಲ್ಲೇ ಇದ್ದು ಬದುಕುವುದು ಮರದ ಬದುಕನ್ನು ಅವಲಂಬಿಸಿ ಬದುಕುವುದು ನಮಗೆಂದು ನಾವೇ ಕಟ್ಟಿದ ಮನೆಗೆ ಬಲ ತುಂಬುವುದು ನಿರ್ಜೀವವಾದ ಮನೆಗೆ ನಮ್ಮ ಬದುಕಿನಿಂದ ಜೀವ ತುಂಬುವುದು ಮರದಂತೆ ಸ್ವಂತ ದ್ಯುತಿ ಸಂಶ್ಲೇಷಣೆ ಮಾಡಲಾರದ ಮನೆಗೆ ನಮ್ಮ ಜ್ಞಾನ ಸಂಶ್ಲೇಷಣೆಯ ಮೂಲಕ ಆ ಕೊರತೆಯನ್ನು ತುಂಬಿಕೊಡುವುದು ನಮ್ಮ ಮನೆಯಲ್ಲಿ ನಮ್ಮ ಜೀವನದ ಎಲ್ಲ ಬೇಕುಗಳು ಆಗಿ ಬರುವಂತೆ ಬದುಕುವುದು ಮರದ ಮೂಲ ನೆಲದೊಳಗಿದ್ದರು ಹಾಗೆ ಚಲನೆ ಇಲ್ಲದಂತೆ ಕಂಡರು ಆಕಾಶದೆತ್ತರ ಬಿತ್ತರದಲ್ಲಿ ನಿಧಾನವಾಗಿ ವಿಸ್ತರಿಸುತ್ತಾ ವಿಹರಿಸುತ್ತಾ ಬಗೆಬಗೆಯ ಜೀವಿಗಳಿಗೆ ಬಗೆಬಗೆಯಲ್ಲಿ ಬದುಕಿನ ಆಸರೆಯಾಗಿ ಬೆಳೆಯುವ ಬಗೆಯನ್ನು ನಮ್ಮ ಬಗೆ ಕಣ್ಣು ತೆರೆದು ನೋಡುವುದು ನಾಲ್ಕು ಕಾಲಿನ ಪ್ರಾಣಿಗಳನ್ನು ಸೋಲಿಸಿ ನಾವು ಏರಿದ ಆರಡಿಯ ಗರ್ವವನ್ನು ಬಿಟ್ಟು ಪ್ರತಿದಿನವೂ ಮೇಲೆ ಮೇಲೆ ಏರುತ್ತಿರುವ ಮರವನ್ನು ನೋಡಿ ವರವನ್ನು ಬೇಡಿ ಮರದಡಿಯ ತಪವ ಮಾಡುವುದು ಮರದಲ್ಲಿ ಮತ್ತು ಮನೆಯಲ್ಲಿ ಮನವಿರುವಂತ ಆತ್ಮಸಿದ್ಧಿ ಪಡೆಯುವುದು ಇದನ್ನು ಕೃಷಿ ಎಂದು ನಮ್ಮವರು ಅಂದು ಹೇಳಿದ್ದು ಇಲ್ಲಿರುವ ಸುಖಕ್ಕಿಂತ ಹೆಚ್ಚಿನದ್ದು ಇನ್ನೆಲ್ಲೋ ಸಿಗಲಾರದೆಂಬ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡವರು ಅದು ವೃಕ್ಷಾತ್ಮಕ ಸಿದ್ಧಿ ಎಂದೆನಿಸುವುದು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು